ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆಲ್ಲರಿಗೂ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ ಹಬ್ಬ ಏನಿದೆ ಮಕರ ಸಂಕ್ರಾಂತಿ ಅನ್ನೋದು ಇದು ಹೊಸ ವರ್ಷ ಜೋಗ್ರಫಿಕಲ್ ಪ್ರಕಾರ ಕೂಡ ಇದು ಹೊಸ ವರ್ಷ ನಮಗೆ ಸೊ ಎಲ್ಲ ರೈತರು ಬೆಳೆದಿರುವಂತಹ ಬೆಳೆಗಳನ್ನ ತೆಗೆದುಕೊಂಡೋಗಿ ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದೆ ಎಳ್ಳು ಬೆಲ್ಲನ ತಿಂದು ಒಳ್ಳೆ ಮಾತಾಡೋಣ ಬನ್ನಿ ಸ್ನೇಹಿತರೆ ಎಳ್ಳು ಬೀರೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಹೇಗೆ ನಾವು ಇದನ್ನು ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಉರ್ಗಡ್ಲೆನ ತೆಗೆದಿಟ್ಕೊಂಡಿದ್ದೀನಿ ಬೆಲ್ಲ ಬಂದು ಒಂದು ಕಪ್ನಷ್ಟು ಸಕ್ಕರೆ ನಿಮ್ಗೆ ಅಥವಾ ಸಿಹಿ ಅಂಶ ಜಾಸ್ತಿ ಇತ್ತು ಅಂದರೆ ಒಂದು ಕಪ್ ಸಾಕು ಸಿಹಿ ಅಂಶ ಕಡಿಮೆ ಇತ್ತು ಅಂತ ಅಂದರೆ ನೀವು ಒಂದೂವರೆ ಕಪ್ನಷ್ಟು ತೆಗೆದುಕೋಬೇಕಾಗತ್ತೆ ಇದನ್ನೆಲ್ಲ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ನಿಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಆನಂತರ ಕೊಬ್ಬರಿ ತುರಿ ಒಂದು ಕಪ್ನಷ್ಟು ತೆಗೆದುಕೊಂಡಿದ್ದೀನಿ ಆನಂತರ ಇದು ಬಿಳಿ ಎಳ್ಳು ತೆಗೆದುಕೊಂಡಿದ್ದೀನಿ ಯೂಶಲಿ ಕಪ್ಪೆಳ್ಳು ಯೂಸ್ ಮಾಡ್ತಾರೆ ಶ್ರೇಷ್ಠ ಅಂತೇಳಿ ಬಟ್ ಈಗೆಲ್ಲ ಬಿಳಿ ಎಳ್ಳೆ ಯೂಸ್ ಮಾಡೋದು ಇದು ಜೀರಿಗೆ ಪೆಪ್ಪಿ ಅಂತ ಅಥವಾ ಜೀರಿಗೆ ಪೆಪ್ರಮೆಂಟ್ ಅಂತ ಕೂಡ ಕರೀತಾರೆ ಅದು ನೂರು ಗ್ರಾಮ್ನಷ್ಟು ಕಡಲೆ ಬೀಜ ಒಂದು ಕಪ್ನಷ್ಟು ಮಾಡೋ ವಿಧಾನ ನೋಡ್ಕೊಳ್ಳೋಣ ಇದೆಲ್ಲ ಕರೆಕ್ಟ್ ಮೆಷರ್ಮೆಂಟು ನಾನು ತೋರಿಸಿರೋಂಥದ್ದು ಎಳ್ಳ ಸ್ವಲ್ಪ ಇನ್ನೂ ಕಡಿಮೆ ಮಾಡ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ ಕೆಲವು ಸತಿ ಎಳ್ಳೆಲ್ಲ ಹೋಗಿ ಕೆಳಗಡೆ ಕೂತ್ಬಿಡುತ್ತೆ ಹಾಗಾಗಿ ಸೊ ಬನ್ನಿ ಮೊದಲನೇದಾಗಿ ಬೆಲ್ಲನ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ನಾನು ಇದನ್ನೆಲ್ಲ ಮಾಡ್ಕೊಂಡೆ ಅನ್ನೋದನ್ನ ನಾನು ಈಗ ತೋರಿಸ್ತಾ ಇರೋದು ಈ ರೀತಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ಕಲ್ಲಿನ ಸಹಾಯ ಅಥವಾ ಕಬ್ನದ್ ಚಾಕಿದರೆ ತುಂಬ ಬೆಸ್ಟು ಸ್ಟೀಲ್ ಚಾಕಿದರೆ ಹಾಳಾಗಿಬಿಡತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ಗನಾಗಿ ಮಾಡ್ಕೋಬೇಕು ಒಂದು ನೆಂಟ್ನಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ನಂತರ ಒಂದು ದಿನ ಸ್ವಲ್ಪ ಬಿಸಿಲಲ್ಲಿ ಒಂದು ಎರಡು ಅವರ್ ಒಣಗಿಸಿಟ್ಬಿಟ್ರೆ ಸರಿ ಹೋಗುತ್ತೆ ನೋಡಿ ಈಗ ಎಲ್ಲನೂ ಈ ರೀತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಒಂದು ಮರ ತೆಗೆದುಕೊಂಡು ಅಕ್ಕಿ ಕೇರೋ ಮರ ಬರುತ್ತಲ್ಲ ಅದರಲ್ಲಿ ತೆಗೆದುಕೊಂಡು ನೀಟಾಗಿ ಈ ರೀತಿ ಮಾಡ್ಕೊಳ್ತೀನಿ ಈ ಪುಡಿ ಎಲ್ಲ ಏನಿದೆ ಈ ಪುಡಿ ಎಲ್ಲ ನಮಗೆ ಬೇಡ ಈ ಗಟ್ಟಿ ಏನಿದೆ ಗಟ್ಟಿನ ಈ ರೀತಿ ಸೈಡ್ಗೆ ಎತ್ತಿಟ್ಕೊಳ್ತಾ ಎತ್ತಿ ಎತ್ತಿಟ್ಕೊಳ್ತಾ ಒಂದು ಬೌಲ್ಗೆ ಹಾಕಿ ನೀಟಾಗಿ ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಇದೇ ರೀತಿ ಉಳಿದಿರೋ ಅಂಥದ್ದನ್ನೆಲ್ಲ ಮಾಡ್ಕೊಳ್ಳೋಣ ಈಗ ಏನಿದೆ ಈ ಪುಡಿ ಏನಿದೆ ಈ ಮಿಕ್ಕಿರೋಂಥ ಪುಡಿ ಇದನ್ನು ಬೆಲ್ದನ್ನನೋ ಅಥವಾ ಸ್ವೀಟ್ ಪೊಂಗಲ್ಗೋ ಅಥವಾ ಪಾಯಸಕ್ಕೋ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬಹುದು ನೀವು ಸೊ ಏನು ತೊಂದರೆ ಇಲ್ಲ ಇದನ್ನ ಬಿಸಾಕೋ ಅವಶ್ಯಕತೆ ಕೂಡ ಇಲ್ಲ ಸೊ ಬನ್ನಿ ಈಗ ಕೊಬ್ಬರಿ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಈ ರೀತಿ ಕೊಬ್ಬರಿ ಸರೆಮಣೆ ಅಥವಾ ತುರೆ ಮಣೆ ಅಂತ ಹೇಳ್ತಾರೆ ಇದನ್ನ ತೆಗೆದುಕೊಂಡು ನೀಟಾಗಿ ಈ ರೀತಿ ಸಿಪ್ಪೆ ಮಾತ್ರ ತೆಕ್ಕೊಂಬಿಡಿ ತೆಕ್ಕೊಂಡು ಈ ಕಪ್ಪು ಭಾಗ ಏನಿದೆ ಅದು ಬಂದಿದೆಯಲ್ಲ ಎಕ್ಸ್ಟ್ರಾ ಅದನ್ನು ನೀವು ಈ ಒಂದು ಸ್ನೇಹಿತರೆ ಪುಳಿಯೋಗರೆ ಮಾಡ್ತೀವಲ್ಲ ಅದಕ್ಕೂ ಕೂಡ ಹಾಕೋಬೋದು ನೋಡಿ ಈಗ ನೀಟಾಗಿ ಈ ರೀತಿ ಒನ್ ಬೈ ಒನ್ ನೀಟಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಇದಕ್ಕೆಲ್ಲ ಕಬ್ಬಿನ ಚಾಕ್ ಯೂಸ್ ಮಾಡಿದ್ರೆ ಬೆಟರು ಅಥವಾ ಸರೆಮಣೆ ಇದ್ರಂತೂ ತುಂಬ ಒಳ್ಳೆಯದು ಈಗ ನೋಡಿ ನಿಮಗೆ ಚಿಕ್ಕ ಚಿಕ್ಕದಾಗಿ ನೀಟಾಗಿ ಸ್ಲೈಸ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೂ ಅಷ್ಟೇ ಮಿನಿಮಮ್ ಎರಡು ಅವರ್ ಬಿಸಿಲಲ್ಲಿ ಉಣ್ಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ತಿಂಗಳು ಒಂದೂವರೆ ತಿಂಗಳು ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ ಸೊ ಈಗ ಇದೆಲ್ಲ ರೆಡಿಯಾಗಿದೆ ಆನಂತರ ಈಗ ಕಡಲೆ ಬೀಜ ಹುರ್ಕೊಂಬಂದ್ಬಿಡೋಣ ಒಂದು ಸ್ಟೀಲ್ ಬಾಂಡ್ಲಿಗೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನೆನಪಿನಲ್ಲಿರಲಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಉರಿಬೇಕಾಗತ್ತೆ ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ಆಗುತ್ತೆ ಆದಷ್ಟು ಸೀಸ್ಲಿಕ್ಕೆ ಹೋಗಬೇಡಿ ಕಡಲೆ ಬೀಜ ಬೆಂದಿದೆಯೋ ಇಲ್ವೋ ಅಥವಾ ಉರಿದಿದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಕಡಲೆ ಬೀಜನ ತೆಗೆದುಕೊಂಡು ಈ ರೀತಿ ಸಿಪ್ಪೆನ ಈ ರೀತಿ ಇಸಗಿದಾಗ ಕಂಪ್ಲೀಟಾಗಿ ಸಿಪ್ಪೆ ಹೋಗ್ತಿದೆ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಸೊ ಈಗ ಇಮ್ಮಿಡಿಯೇಟ್ ಆಫ್ ಮಾಡಿಬಿಟ್ಟು ಒಂದು ಅಕ್ಕಿ ಕಿರೋ ಮರ ಬರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅನುಕೂಲತೆ ಇದೆಯೋ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಮೇಲ್ಗಡೆ ಲೈಟಾಗಿ ತುಂಬ ಭಾರ ಬಿಟ್ಟು ಈ ರೀತಿ ಉಜ್ಲಿಕ್ಕೆ ಹೋಗ್ಬಿಡಿ ಈ ರೀತಿ ಉಜ್ಜೋದ್ರಿಂದ ಬೇಗನೆ ಆಗುತ್ತೆ ಇಲ್ಲ ಅಂತ ಅಂದರೆ ಒಂದು ನ್ಯಾಪ್ಕಿನ್ ಅಥವಾ ಟವಲ್ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದುಕೊಂಡು ಕಡಲೆ ಬೀಜನೆಲ್ಲ ಅದಕ್ಕೆ ಹಾಕ್ಬಿಡಿ ಆನಂತರ ಈ ರೀತಿ ಕುಮ್ಬೇಕು ಮೇಲಿಂದ ಕೆಳಗಡೆ ನೋಡಿ ಈ ರೀತಿ ಕುಮ್ಮೋದ್ರಿಂದ ಬೇಗ ಅದು ಕಡಲೆ ಬೀಜ ಇದಾಗಿಬಿಡತ್ತೆ ಅಂದರೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಆನಂತರ ಈ ರೀತಿ ಒಂದು ಎರಡರಿಂದ ಮೂರು ಸತಿ ಈ ರೀತಿ ಹೊಸ ಬಿಟ್ಟರೆ ಸಾಕು ನೀಟಾಗಿ ಕಂಪ್ಲೀಟಾಗಿ ಕಡಲೆ ಬೀಜ ಆಗುತ್ತೆ ಆ ನಂತರ ನೀವು ಇದನ್ನ ಕೇರ್ಕೊಂಡು ಬಂದು ರೆಡಿ ಮಾಡಿ ಇಟ್ಕೊಳ್ಳಿ ನೆಂಟಿನಲ್ಲಿರಲಿ ಈ ಏನು ನೋಡ್ತಿದ್ದೀರಾ ಈ ಮುಕ್ಕು ಇದೆಲ್ಲ ಬೇಡವೇ ಬೇಡ ಇದೆಲ್ಲ ಇತ್ತು ಅಂದ್ರೆ ಕಹಿ ಬಂದ್ಬಿಡತ್ತೆ ಸೊ ಈ ತರ ಫ್ರೆಶ್ ಆಗಿರೋದು ಮಾತ್ರ ಯೂಸ್ ಮಾಡ್ಕೋಬೇಕು ನಾವು ಈಗ ಬಿಳಿ ಎಳ್ಳನ್ನ ಹುರ್ಕೊಂಡು ಬಂದ್ಬಿಡೋಣ ಇದನ್ನು ಅಷ್ಟೇ ಒಂದು ಮೂರು ನಿಮಿಷ ಉರಿದ್ರೆ ಸಾಕು ಯಾಕಂದರೆ ಬಾಣ್ಲಿ ಕೂಡ ಬಿಸಿ ಇರುತ್ತೆ ಸೊ ಕೈ ಬಿಡ್ದ ಹಾಗೆ ಸಣ್ಣ ಊರಿನಲ್ಲೇ ಈ ರೀತಿ ಹುರ್ಕೊಂಬಿಡಿ ಆ ನಂತರ ಇದನ್ನು ಎತ್ತಿಟ್ಕೊಂಬಿಡಿ ಈಗ ಉರ್ಗಡ್ಲೆ ಉರ್ಗಡ್ಲೆನ ಉರಿಬೇಕು ಕಂಪಲ್ಸರಿ ಇಲ್ಲ ಉರ್ಗಡ್ಲೆ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ಅಥವಾ ಬಿಸಿಲಿಗೆ ಹಾಕ್ಬಿಟ್ಟು ಹಾಕ್ತೀನಿ ಅಂದರೂ ನಡೆಯುತ್ತೆ ಬಟ್ ನನ್ನನ್ನು ಕೇಳೋದಾದರೆ ಈ ರೀತಿ ಒಂದು ಒಂದು ಎರಡೇ ಎರಡು ನಿಮಿಷಗಳ ಕಾಲ ಸುಮ್ಮನೆ ಉರ್ಗಡ್ಲೆ ಹಿಂಗೆ ಮುಟ್ಟಿದ್ರೆ ಸಾಕು ಬೆಚ್ಚಗಿರಬೇಕು ಅಷ್ಟಿತ್ತು ಅಂದರೆ ಸಾಕು ಇದು ಕೂಡ ರೆಡಿ ಆಯಿತು ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಐಟಮ್ಮು ರೆಡಿ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಬೆಲ್ಲ ಆನಂತರ ಹುರ್ಗಡ್ಲೆ ನಂತರ ಕೊಬ್ಬರಿ ಹಚ್ಚಿಟ್ಕೊಂಡಿರೋ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಆನಂತರ ಜೀರಿಗೆ ಪೆಪ್ಪಿ ಅಥವಾ ಜೀರಿಗೆ ಪೆಪ್ರಮೆಂಟ್ ಏನು ಹೇಳ್ತೀವ ಅದು ಇದು ಅಂಗಡೀಲಿ ಧಾರಾಳ್ವಾಗಿ ಸಿಗುತ್ತೆ ಆನಂತರ ಬಿಳಿ ಎಳ್ಳು ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಿಷ್ಟೇ ತುಂಬ ಸಿಂಪಲ್ಲು ಹೊರಗಡೆ ತಂದು ಹೈಜಿನಿಕ್ ಇರುತ್ತೋ ಇರಲ್ವೋ ಕ್ಲೀನ್ ಮಾಡಿರ್ತಾರೋ ಇಲ್ವೋ ಯಾರು ಗೊತ್ತಿರುತ್ತೆ ಹೇಳಿ ಸೊ ಮನೇಲೇ ಮಾಡಿ ಈ ಬಾರಿ ನೀವು ಅಕ್ಕಪಕ್ಕದವ್ರಿಗೆ ಎಳ್ಬೀರಿ ಹೆಣ್ಮಕ್ಳಿದ್ರಂತೂ ಇದು ಹೆಣ್ಮಕ್ಳಿಗೆ ಮೇನ್ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಬಳೆ ಹಾಕ್ಕೊಂಡು ಲಂಗ ಬ್ಲೌಸ್ ಹಾಕ್ಕೊಂಡು ಅಕ್ಕಪಕ್ಕದ ಮನೆಗೆ ಎಳ್ ಬೀರ್ಲಿಕ್ಕೆ ಹೋಗ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಮತ್ತಷ್ಟು ಈಸಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾ